ನನ್ನ ಊರಿನ ಪ್ರಜೆಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ. ಮೇರುವಪಲ್ಲಿ ಮಂಜುನಾಥ್. ಬಾಗೇಪಲ್ಲಿ ತಾಲೂಕು ಅನಗಮಾಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮೇರುವಪಲ್ಲಿ ಮಂಜುನಾಥ್ ರವರು ಕೋವಿಡ್ ಸಂಕಷ್ಟದಲ್ಲಿ ದಿನ ಕೂಲಿ ಮಾಡುವ ಕಾರ್ಮಿಕರಿಗೆ ಕೆಲಸವಿಲ್ಲದೆ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿಯಲ್ಲಿ ತಮ್ಮ ಹಳ್ಳಿಯ ಜನರಿಗೆ ಸುಮಾರು 30-35 ಜನರಿಗೆ ದಿನಗೂಲಿ 289 ರೂನಂತೆ ವಿತರಿಸಿ ನರೇಗಾ ಯೋಜನೆ ಅಡಿಯಲ್ಲಿ ಕೆರೆಯಲ್ಲಿ ಮಳೆ ನೀರು ಸಂಗ್ರಹಣೆ ಹೊಂಡವನ್ನು ಸುಮಾರು 2 ಲಕ್ಷ ಅನುದಾನದಲ್ಲಿ ನಿರ್ಮಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸದಸ್ಯ ಮಂಜುನಾಥ್ ಅವರು ನನ್ನ ಊರಿನ ಪ್ರಜೆಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಇಂತಹ ಸಂದಿಗ್ಧ ಕಾಲದಲ್ಲಿ ಜನರಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನು ನಾವು ಕೈಗೊಂಡಿದ್ದೇವೆ. ಮೇರುವಪಲ್ಲಿ ಮತ್ತು ಪಾಪೇನಪಲ್ಲಿ ಅಕ್ಕಪಕ್ಕದಲ್ಲಿ ಗುಡ್ಡೆ ಕಾಡುಗಳಿದ್ದು ಪಾಪೇನಪಲ್ಲಿ ಕೆರೆಯಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡಿ ಕಾಡು ಪ್ರಾಣಿ ಪಕ್ಷಿಗಳಿಗೆ ಮತ್ತು ದನಕರುಗಳಿಗೆ ನೀರು ನೆರವಾಗುತ್ತದೆ ಮತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸವಿಲ್ಲದೆ ಕಷ್ಟದಲ್ಲಿ ಇರುವ ಕೂಲಿ ಕಾರ್ಮಿಕರಿಗೆ ನರೇಗಾ ಕೆಲಸ ಉಪಯುಕ್ತವಾಗಿದೆ ಎಂದರು. ನಂತರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಹೇಮಾವತಿ ರವೀಂದ್ರನಾಥ್ ರವರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಹಲವು ಕಾಮಗಾರಿಗಳು ನಡೆಯುತ್ತಿದ್ದು ಜನರಿಗೆ ಉಪಯೋಗವಾಗುವ ಕೆಲಸಗಳು ನಡೆಯುತ್ತಿವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪಿಡಿಒ ಕಾಂತಲಕ್ಷ್ಮಿ, ಪಂಚಾಯಿತಿ ಅಧ್ಯಕ್ಷರಾದ ಸಂಕೇತ ಶಿವಶಂಕರ್, ರಾಮಂಜಿ ನರಸಿಂಹಪ್ಪ, ನಾರಾಯಣಸ್ವಾಮಿ, ಶಂಕರಪ್ಪ, ವೆಂಕಟರೆಡ್ಡಿ, ಇ ಅಶ್ವಥಪ್ಪ, ಎಂ ಶ್ರೀರಾಮಪ್ಪ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸಿದ್ದಿಕ್, ರಯನ್ ನ್ಯೂಸ್, ಬಾಗೇಪಲ್ಲಿ. ಅಕ್ಕಜಲ್ಲೆಲ್ಲು ಪಾಪನೇಪಲ್ಲಿ ಮೇರುಪಲ್ಲಿ ಅಂದರೂ ಆಶೀರ್ವಾದ ಚೇತ ಈ ನರೇಗಾ ಪಣಿ ತೆಚ್ಚಿನಾಮು. ದಾನ್ ನುಂಚಿ ಆಪತ್ತಿನಿಂದ ಬಾಗಿ ಚೇಸ್ತಾ ಉನ್ನಾರು ಪಣಿ దమ్మలంగా చేస్తున్నారు వాళ్ళు చాలా కాయిస్గా ఇంకా తీసుకోండి. మొన్న ఒక వారం రోజులు రజా ఇచ్చింది, మన వారం రోజులు రజా ఇచ్చింటే ఆ వారం రోజులు రజా ఇచ్చిన దానికే తీసుకోండి తీసుకోండి పని అని చెప్పి చాలా జనం అడుక్కుంటారు. మాత మళ్ళీ మళ్ళీ అన్నీ కానూ నారడాయ నరగ పని చేయండి అని అయితే ఉన్నట్లే ఫస్ట్ మాదే నరగ పని స్టార్ట్ అయ్యా. మేరుపల్లి హాగూ పాపనాపల్లి గ్రామంలో మెంబర్ ఆదంత మంజునాథ్ అవరు కూలి కార్మికులకి ದಿವಸ ಒಂದು 50-40 ಪಂಚಾಯತಿಯಲ್ಲಿ ನಮ್ಮ ಪಿಡಿಒ ಮೇಡಮ್ ಅವರು ಹಾಗೂ ನಮ್ಮ ಚೇರ್ಮನ್ ಅವರೆಲ್ಲ ಬಂದಿವತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಚೇರ್ ಮೇಡಮ್ ಅವರು ಬರೆದಿರೋದೆಲ್ಲ ಪಿಡಿಒ ಮೇಡಮ್ ಅವರು ಬಂದು ಕೆಲಸವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಮಂಜುನಾಥ್ ಅವರ ಮೆಂಬರ್ ಆದಂತಹ ನಮ್ಮ ಮೇರುಪಲ್ಲಿ ಪಾಪನಹಳ್ಳಿ ಗ್ರಾಮದಂಥವರು ಸುಮಾರು ಒಂದು 50-60 ಕುಟುಂಬಗಳಿಗೆ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಜೀವನ ಮಾಡೋಕ್ಕೆ ಅವರು